ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ನಾಚಿಕೆ ಪಡುವುದಿಲ್ಲ ಎಂದು ಬರಹವು ಹೇಳುತ್ತದೆ ಅಂತ ಇನ್ನೊಂದು ಸತ್ಯದಲ್ಲಿ ಇದೆ. ಆತನ ಮೇಲೆ ನಂಬಿಕೆ ಇಡುವ, ನಮ್ಮ ನಂಬಿಕೆ ಆತನೇ. ಹಲ್ಲೆಲೂಯ. ಅದನ ಮೇಲೆ ಯಾರೆಲ್ಲ ನಂಬಿಕೆ ಇಡ್ತಾರೋ, ಏನಕ್ಕೆಲ್ಲ ಏನಕ್ಕೆ ನಂಬ್ತೀವಿ, ಯೇಸುನ ನಂಬಿದ್ರೆ ನಮಗೆ ಒಳ್ಳೇದಾಗುತ್ತೆ, ನಮಗೆ ರಕ್ಷಣೆ ಆಗುತ್ತೆ, ನಮ್ಮ ಜನ ರಕ್ಷಿಸಲ್ಪಡ್ತಾರೆ, ನಮ್ಮ ಜನನ ಕಾಪಾಡ್ತಾರೆ, ನಮ್ಮನ್ನು ಆಶೀರ್ವದಿಸ್ತಾರೆ, ಏನಕ್ಕೊಬ್ಬರನ್ನ ನಂಬ್ತೀವಿ? ಪೊಲೀಸ್ ಸ್ಟೇಷನ್ಗೆ ಹೆಂಗೆ ಹೋಗ್ತೀವಿ? ಅಲ್ಲಿ ಹೋದ್ರೆ ನಮಗೇನೋ ನ್ಯಾಯ ಸಿಗುತ್ತೆ, ಅವ್ರನ್ನ ನಂಬಿ ಹೋಗ್ತೀವಿ. ಆ ಕೋರ್ಟ್ಗೆ ಹೋಗ್ತೀವಿ, ಅಲ್ಲಿ ಹೋದ್ರೆ ನಮಗೆ ನ್ಯಾಯ ಸಿಗುತ್ತೆ, ನಂಬಿ ಹೋಗ್ತೀವಿ. ಯಾಕೆ ಅಧಿಕಾರಿಗಳ ಹತ್ರ ಹೋಗ್ತೀವಿ, ನಮಗೊಂದು ನಂಬಿಕೆ ಅಲ್ಲಿ ಹೋದ್ರೆ ನಮಗೇನೋ ಸಿಗುತ್ತೆ ಅಂತ. ಹಾಗೆ ವಾಕ್ಯ ಹೇಳುತ್ತದೆ, ಆತನ ಮೇಲೆ ನಂಬಿಕೆ ಇಡುವ ಆಶಾಭಂಗ ಪಡೋದಿಲ್ಲ. ಅಲ್ಲೆಲೂಯ. ಹಾಗಾದ್ರೆ ನಮ್ಮ ನಂಬಿಕೆ ಯಾರ ಮೇಲೆ ಇರಬೇಕು? ದೇವರ ಮೇಲೆ. ಎಲ್ಲ ವಿಷಯಗಳಿಗೂ ನಮ್ಮ ನಂಬಿಕೆ ಆತನ ಮೇಲೆ. ನಾವು ನಂಬಿಕೆ ಇಡುವಾಗ ಆತನ ನಮ್ಮನ್ನ ನಾಚಿಕೆ ಪಡಿಸೋದಿಲ್ಲ, ಅಲ್ಲಿ ಹಿಂಗೂ ಹಾಕ್ಕೊಳ್ಬೋದು, ನಮ್ಮನ್ನು ಕೈ ಬಿಡೋದಿಲ್ಲ, ನಮ್ಮನ್ನು ಮರೆಯೋದಿಲ್ಲ, ನಮ್ಮನ್ನು ತಳ್ಳೋದಿಲ್ಲ. ಅಲ್ಲೆಲೂಯ. ಯಾವ್ಯಾವ ಸಮಯದಲ್ಲಿ ಹೇಗೆ ನಮ್ಮನ್ನು ನಡೆಸಬೇಕು ಹಾಗೆ ದೇವರು ನಮ್ಮನ್ನು ನಡೆಸ್ತಾರೆ. ಅಲ್ಲೆಲೂಯ.